ಹಲೋ ಮಕ್ಕಳೇ, ಏನು ಆಟ ಆಡ್ತಾ ಇದ್ದೀರಾ ನೀವೆಲ್ಲ? ಓ ಶಾಲೆ, ಇದ್ದಕ್ಕಿದ್ದಾಗೆ ಏನು ಆಸಕ್ತಿ ಶಾಲೆ ಬಗ್ಗೆ ಶೈನಿ? ತಾತ, ಶೈನಿ ನಾ ಕ್ಲಾಸ್ ಅಲ್ಲಿ ಮಾನಿಟರ್ ಮಾಡಿದ್ದಾರೆ. ಓ ನಾಯಕ, ಒಳ್ಳೆ ವಿಷಯ ಅದು ಶೈನಿ, ನೀನೊಬ್ಬ ಒಳ್ಳೆ ನಾಯಕನಾಗಿರ್ತೀಯ. ಹೌದು ತಾತ, ಆದ್ರೆ ಇನ್ನೊಂದು ವಿಷಯ ಏನಂದ್ರೆ ಎಲ್ಲರೂ ನನ್ನನ್ನು ಕಂಡ್ರೆ ಹೆದರ್ಕೋತಾರೆ. ಭಯ ಪಡ್ತಾರಾ? ಯಾಕೆ? ಯಾಕಂದ್ರೆ ನಾನು ಮಾನಿಟರ್ ಅಲ್ವಾ, ಯಾರಾದ್ರೂ ಏನಾದ್ರೂ ತಪ್ಪು ಮಾಡಿದ್ರೆ ನಾನು ಟೀಚರ್ ಹತ್ರ ಹೋಗಿ ಕಂಪ್ಲೇಂಟ್ ಮಾಡ್ತೀನಿ, ಅದಕ್ಕೋಸ್ಕರ. ಓ, ನನಗನ್ಸುತ್ತೆ ನೀವು ಈ ಕಥೆನ ಕೇಳ್ಬೇಕು. ಮಕ್ಕಳೇ, ನಿಮಗೆ ಸಮಯ ಇದೆಯಾ? ಸರಿ, ಹಾಗಾದ್ರೆ ಕೂತ್ಕೊಳ್ಳಿ. ಒಂದಾನೊಂದು ಕಾಲದಲ್ಲಿ ದೂರದ ಒಂದು ಕಾಡಿನಲ್ಲಿ ಒಂದು ಸಿಂಹ ಇತ್ತು. ಅದು ಆ ಕಾಡಿಗೆ ರಾಜನಾಗಿತ್ತು. ಎಲ್ಲರೂ ಅದನ್ನ ಕಂಡರೆ ಭಯ ಪಡ್ತಿದ್ರು. ಮತ್ತೆ ಈ ಸಿಂಹಕ್ಕೆ ಒಬ್ಬ ಒಳ್ಳೆ ಸ್ನೇಹಿತ ಇದ್ದ. ಆ ಸ್ನೇಹಿತ ಒಂದು ಬೆಕ್ಕು. ಸಿಂಹ ಆ ಬೆಕ್ಕನ್ನ ಮುದ್ದಾಗಿ ಸಾಕ್ತಾ ಇತ್ತು. ಆ ಇಡೀ ಕಾಡಿನಲ್ಲಿ ಸಿಂಹಕ್ಕೆ ಹೆದರದೇ ಇದ್ದ ಒಂದೇ ಒಂದು ಪ್ರಾಣಿ ಅಂದ್ರೆ ಆ ಬೆಕ್ಕು. ಬೆಕ್ಕು ಸಿಂಹದ ಜೊತೆ ಎಲ್ಲ ಬೇಟೆಗೂ ಹೋಗ್ತಾ ಇತ್ತು. ಬೇರೆ ಪ್ರಾಣಿಗಳು ಹೆದರಿ ಓಡ್ತಾ ಇದ್ರೆ ಬೆಕ್ಕಿಗೆ ಖುಷಿ ಆಗ್ತಾ ಇತ್ತು. ಈ ಪ್ರಾಣಿಗಳೆಲ್ಲ ನನ್ನ ನೋಡಿದ್ರೆ ಯಾಕೆ ಭಯ ಪಡ್ತಾರೆ? ನಾನು ಬಹುಶಃ ಸಿಂಹದ ತರನೇ ಇರ್ತೀನಿ. ಖಂಡಿತ ಹೌದು, ನೀನು ರಾಜನ ಬೆಸ್ಟ್ ಫ್ರೆಂಡ್ ಅಲ್ವಾ? ಇವತ್ತು ನಮ್ಗೆ ಒಂದ್ ಸ್ವಲ್ಪ ಕೆಲ್ಸ ಇದೆ. ನರಿಗಳು ಕಾಡ್ ಹತ್ರ ಬರ್ತಿದ್ದಾವೆ, ಅವುಗಳನ್ನು ನಾವು ಓಡಿಸ್ಬೇಕಾಗಿದೆ. ಸರಿ, ಹಾಗಾದ್ರೆ ನಾವಿಬ್ರು ಈಗ್ಲೇ ಹೋಗೋಣ. ನರಿಗಳು ಅಲ್ಲಿದ್ದಾವೆ, ಬೆಕ್ಕೆ ನನ್ ಮೇಲೆ ಕೂತ್ಕೋ. ಏ ನರಿಗಳೇ, ಅಲ್ಲೇ ನಿಂತ್ಕೊಳ್ಳಿ, ಈ ಕಾಡ್ನಿಂದ ಈಗ್ಲೇ ಹೊರಟು ಹೋಗಿ. ಹೌದು, ನೀವು ಈಗ್ಲೇ ಹೊರಡ್ಬೇಕು. ಹೌದು, ನಾವಿಲ್ಲಿಂದ ಹೋಗ್ಬೇಕು ಅನ್ಸತ್ತೆ. ಬನ್ನಿ, ಓಡ್ ಹೋಗೋಣ. ಹಾಗಾದ್ರೆ ನಾನು ಶಕ್ತಿವಂತ ಪ್ರಾಣಿ, ನರಿಗಳನ್ನೆಲ್ಲ ಓಡಿಸ್ಬಿಟ್ಟೆ. ಆ ಬೆಕ್ಕು ತುಂಬಾ ಧೈರ್ಯಶಾಲಿ ಅಂತ ತಿಳ್ಕೊಂಡಿತ್ತು. ಆದ್ರೆ ಎಲ್ಲ ಪ್ರಾಣಿಗಳು ಹೆದರ್ತಾ ಇದ್ದಿದ್ದು ಆ ಸಿಂಹಕ್ಕೆ. ಓ ಬೆಕ್ಕೆ, ಸಿಂಹನ ಎಪ್ಸು, ಅವು ಮತ್ತೆ ಕಾಡನ್ನ ದಾಳಿ ಮಾಡಿದೆ. ನನ್ ಸ್ನೇಹಿತ ಈಗಾಗ್ಲೇ ಬಲಿಯಾಗಿದ್ದಾನೆ. ನಾನೊಬ್ನೇ ಕೆಲ್ಸ ಮಾಡ್ಬೋದು ಅನ್ಸುತ್ತೆ, ಸಿಂಹನ ಯಾಕೆ ಎಪ್ಸೋದು? ಹೋಗು ಜಿಂಕೆ ಹೋಗು, ಹೆದರ್ಕೋಬೇಡ. ಏನ್ ಮಾಡ್ಬೇಕೋ ಅದನ್ನ ನಾನ್ ಮಾಡ್ತೀನಿ. ಶತ್ರುಗಳು ಅಲ್ಲೇ ಇದ್ದಾರೆ. ಹೇ ನರಿಗಳೇ, ನಿಲ್ಸಿ, ನಾನ್ ಹೇಳ್ತಿದ್ದೀನಿ, ಈಗಿಂದಿಗ್ಲೇ ಕಾಡಿಂದ ಹೊರಕೋಗಿ. ಯಾವ ರೀತಿ ಪ್ರಾಣಿ ಇದು? ನಮಗೆ ಆಜ್ಞೆ ಮಾಡೋದಕ್ಕೆ ಎಷ್ಟು ಧೈರ್ಯ. ಹೌದು, ಬನ್ನಿ, ನಾವ್ ಇದಕ್ಕೆ ಬುದ್ಧಿ ಕಲಿಸೋಣ. ಈಗ್ಲಾದ್ರೂ ಅರ್ಥ ಆದ್ರೆ ಸಾಕು. ಆ ಪ್ರಾಣಿಗಳು ನನ್ನನ್ನು ನೋಡಿ ಹೆದರ್ಕೋತಾ ಇದ್ವು, ನಿನ್ನ ನೋಡಿ ಅಲ್ಲ. ಓ ನನ್ನ ಪ್ರೀತಿಯ ಬೆಕ್ಕೆ. ಹಾಗಾಗಿ ನೋಡು ಶೈನಿ, ನೀನು ನಿನ್ನ ಶಿಕ್ಷಕರ ಅಧಿಕಾರನ ನಿನ್ನದನ್ಕೊಂಡು ದುರುಪಯೋಗ ಪಡಿಸ್ಕೋಬೇಡ. ಸರಿ ತಾತ, ನಾನು ಯಾವಾಗ್ಲೂ ಈ ಕಥೆನ ನೆನ್ಪಲ್ಲಿ ಇಟ್ಕೋತೀನಿ. ಅದು ಒಳ್ಳೇದು. ಹಾಗಾದ್ರೆ ಈಗ ನಾನು ಕೂಡ ನಿನ್ನ ಶಾಲೆಯಲ್ಲಿ ವಿದ್ಯಾರ್ಥಿ ಆಗಬಹುದಾ? ಖಂಡಿತ ತಾತ.